ನೋಡಿ ವಿದ್ಯಾರ್ಥಿಗಳೇ, ಈ ದಿವಸ ನಾವು ನಿಮ್ಮ ಭಾಗ ಒಂದು ಗಣಿತ ಪಠ್ಯ ಪುಸ್ತಕದಲ್ಲಿ ಎರಡನೇ ಅಧ್ಯಾಯವಾದಂತಹ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಈ ಒಂದು ಅಧ್ಯಾಯದ ಬಗ್ಗೆ ಅಭ್ಯಾಸ ಮಾಡಬೇಕು. ಯಾವುದು ಅಭ್ಯಾಸ? ಅಧ್ಯಾಯ ಎರಡು. ಅಧ್ಯಾಯದ ಹೆಸರು ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಈಗ ಭಾಗ ಒಂದರಲ್ಲಿ ಎರಡನೇ ಪಾಠ ಇದು. ಅಧ್ಯಾಯದ ಹೆಸರು ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ. ಈ ಪಾಠ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯೂಕ್ಲಿಡ್ ಅನ್ನೋ ಒಂದು ಪದ ಬಂದಿದೆ. ಮೊದಲನೇದು ಯಾವ ಬಂದಿದೆ? ಯೂಕ್ಲಿಡ್ ಅನ್ನೋ ಒಂದು ಪದ ಬಂದಿದೆ. ಹಾಗಾದರೆ ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಯೂಕ್ಲಿಡ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು, ಒಬ್ಬ ವ್ಯಕ್ತಿಯ ಹೆಸರು. ಹಾಗಾದರೆ ಆ ವ್ಯಕ್ತಿ ಯಾರು ಅನ್ನೋದು? ಆ ವ್ಯಕ್ತಿ ಒಬ್ಬ ಗಣಿತ ಶಾಸ್ತ್ರಜ್ಞ, ಗಣಿತ ಪರಿಣಿತರು ಅಥವಾ ಗಣಿತ ಪಂಡಿತರು, ಪ್ರಖ್ಯಾತ ಗಣಿತ ಶಾಸ್ತ್ರಜ್ಞ, ತಜ್ಞರು ಅಂತ ಕರಿತೀವಲ್ಲ, ಹಾಗಾಗಿ ಗಣಿತದ ವಿಷಯದಲ್ಲಿ ಇವರು ತಜ್ಞರು. ಯಾವ ದೇಶದವರು? ಗ್ರೀಕ್ ದೇಶದವರು. ಯಾವ ದೇಶದವರು? ಇವರು ಗ್ರೀಕ್ ದೇಶದವರು. ಓಕೆ, ಯೂಕ್ಲಿಡ್ ಅಂತ ಗೊತ್ತಾಯ್ತಲ್ಲ. ಈಗ ಯೂಕ್ಲಿಡ್ ಒಬ್ಬ ಗಣಿತ ಶಾಸ್ತ್ರಜ್ಞ, ಗಣಿತ ತಜ್ಞ. ಹಾಗೆಯೇ ಯಾವ ದೇಶದವರು? ಗ್ರೀಕ್ ದೇಶದವರು. ನಿಮಗೆ ಗೊತ್ತಿರಲಿ, ರೇಖಾಗಣಿತದ ಜನಕ ಯಾರು ಅಂತ ಕೇಳಿದ ತಕ್ಷಣ ರೇಖಾಗಣಿತದ ಜನಕ ಯಾರು ಅಂದರೆ ಯೂಕ್ಲಿಡ್. ಯಾರು? ಯೂಕ್ಲಿಡ್. ರೇಖಾಗಣಿತವನ್ನು ರಚಿಸಿದವನು ಅಥವಾ ರಚನೆ ಮಾಡಿದವರೇ ಯಾರು? ಯೂಕ್ಲಿಡ್ ಅನ್ನೋ ವಿಜ್ಞಾನಿ. ಅನೇಕ ಜನ ಇದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ, ಅನೇಕ ಗಣಿತ ಶಾಸ್ತ್ರಜ್ಞರು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂಥರ ಇರುತ್ತೆ. ಇಲ್ಲಿ ಯೂಕ್ಲಿಡ್ ರೇಖಾಗಣಿತದ ಜನಕ ಯಾರು ಅಂದ ತಕ್ಷಣ ಯೂಕ್ಲಿಡ್ ಅಂತ. ಇವರು ಮೊದಲನೇದಾಗಿ ಮೂರು ಪದಗಳನ್ನು, ಒಂದು ಬಿಂದು, ಇನ್ನೊಂದು ರೇಖೆ, ಇನ್ನೊಂದು ಸಮತಲ, ಈ ಮೂರು ಪದಗಳನ್ನು ವ್ಯಾಖ್ಯಾನ ಮಾಡಿದ್ರು ಮೊಟ್ಟ ಮೊದಲಿಗೆ. ಅದರಿಂದನೇ ರೇಖಾಗಣಿತದ ಜನಕ ಅಂತ ಹೇಳಿ ಕರೀತಾರೆ ಯೂಕ್ಲಿಡ್. ಮೊಟ್ಟ ಮೊದಲಿಗೆ ಈ ಯೂಕ್ಲಿಡ್ ಗಣಿತ ತಜ್ಞ ಬಿಂದು ಅನ್ನೋ ಪದವನ್ನು ಪರಿಚಯ ಮಾಡಿಕೊಟ್ರು, ವ್ಯಾಖ್ಯಾನ ಮಾಡಿದ್ರು, ರೇಖೆ ಮಾಡಿದರು, ನೆಕ್ಸ್ಟು ಸಮತಲ ಮಾಡಿದರು. ಏನಪ್ಪ ಮಾಡಿದರು ಅಂದರೆ, ಬಿಂದು ಇದು ಒಂದು ಭಾಗವಲ್ಲದ ಪದ, ಭಾಗ ಮಾಡಲಿಕ್ಕೆ ಸಾಧ್ಯವಲ್ಲದ ಒಂದು ಪದ ಅಂತ ಹೇಳಿ ಕರೆದು. ನೋಡಿ ನಿಮ್ಮ ಬುಕ್ಕಲ್ಲಿ, ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ, ಒಂದು ಬಿಂದುವಿಗೆ ಯಾವುದೇ ಭಾಗವಿಲ್ಲ ಅಂತ ಕರೆದು. ಹಾಗೆ ರೇಖೆ, ರೇಖೆನೂ ಸಹ ಏನು, ಅಗಲರಹಿತ ಉದ್ದ. ರೇಖೆ ಅನ್ನೋದು ಅಗಲರಹಿತ ಉದ್ದ, ಅದನ್ನು ಅಗಲ ಮಾಡಲಿಕ್ಕೆ ಆಗಲ್ಲ, ಉದ್ದದ ಉದ್ದ ರೇಖೆ ಅದು ಹಾಗೆ ಅಂತ ಕರೆದು. ಹಾಗೆ ಆಮೇಲೆ ರೇಖೆಯ ಅಂತ್ಯಗಳು ಬಿಂದುಗಳು, ಅಂತ್ಯಗಳು ಬಿಂದುಗಳು. ಈಗ ಒಂದು ರೇಖೆ ನೋಡಿ, ಇದು ಒಂದು ಬಿಂದು, ಹೌದಾ? ಇದನ್ನು ಭಾಗ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಇದು ರೇಖೆ, ಅಗಲರಹಿತ ಉದ್ದ, ಅಗಲ ರಹಿತ ಉದ್ದ, ಇದನ್ನು ಸಹ ಏನು ಅಂತ್ಯದಲ್ಲಿ ಬಿಂದುಗಳಿರ್ತವೆ, ಅಂತ್ಯದಲ್ಲಿ ಬಿಂದುಗಳಿರ್ತವೆ. ನೆಕ್ಸ್ಟ್, ಒಂದು ಸರಳ ರೇಖೆಯು ಒಂದು ರೇಖೆಯಾಗಿದ್ದು ತನ್ನ ಮೇಲಿನ ಬಿಂದುಗಳ ಮೇಲೆ ಸಮನಾಗಿ ಹರಡಿಕೊಂಡಿದೆ. ಈಗ ಮತ್ತೆ ಒಂದು ಮೇಲ್ಮೈ ಅಂದರೆ, ಉದಾಹರಣೆ ನೋಡಿ, ಈ ಟೇಬಲ್ನ ಮೇಲ್ಭಾಗವನ್ನು ನಾವೇನಂತ ಕರಿತೀವಿ? ಮೇಲ್ಮೈ ಅಂತ ಕರಿತೀವಿ. ಮೇಲ್ಮೈ ಅಂದರೆ ಅದಕ್ಕೆ ಉದ್ದ ಆಗಲ್ಲ, ಎರಡೂ ಇರುತ್ತೆ, ಉದ್ದ ಆಗಲ್ಲ ಎರಡೂ ಇರುತ್ತೆ. ಇದು ನೋಡಿ, ಇದು ಒಂದು ಮೇಲ್ಮೈ ಸಮತಲ, ಉದ್ದನೂ ಇದೆ ಅಗಲನೂ ಇದೆ, ಹಾಗಾಗಿ ಇವನ್ನೆಲ್ಲ ಮೇಲ್ಮೈ ಅಂತ ಕರಿತೀವಿ.
ಸಮತಟ್ಟಾದ ಮೇಲ್ಮೈಯನ್ನು ಹೊಂದಿರುವಂತಹ ಸಮತಟ್ಟಾದ ಮೇಲ್ಮೈಯನ್ನು ನಾವು ಸಮತಲ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ರಿ, ಬಿಂದು ಅಂದರೆ ಭಾಗ ಮಾಡಲಿಕ್ಕೆ ಆಗದೇ ಇರೋವಂಥದ್ದು ಅಂತ ವ್ಯಾಖ್ಯಾನ ಮಾಡಿದರು. ಆಮೇಲೆ ರೇಖೆ ಅಂದರೆ ಇದು ಅಗಲರಹಿತ ಉದ್ದ ಅಂತ ವ್ಯಾಖ್ಯಾನ ಮಾಡಿದರು. ಸಮತಲ ಅಂದರೆ ಒಂದು ವಸ್ತುವಿನ ಸಮತಟ್ಟಾದ ಮೇಲ್ಮೈಯನ್ನು ಸಮತಲ ಅಂತ ಹೇಳಿ ಕರೆದು. ಅರ್ಥ ಆಯ್ತಲ್ಲ? ಯಾರು ಕರೆದ್ರು? ಯುಕ್ಲಿಡ್ ಅನ್ನೋ ವಿಜ್ಞಾನಿ, ಗಣಿತ ಶಾಸ್ತ್ರಜ್ಞ ಕರೆದ್ರು. ಈಗ ಮುಂದುವರೆದು ಕೆಲವು ಗಣಿತ ಶಾಸ್ತ್ರಜ್ಞರು, ಬೇರೆ ಬೇರೆ ಗಣಿತ ಶಾಸ್ತ್ರಜ್ಞರು ಇದನ್ನು, ಈ ವ್ಯಾಖ್ಯೆಗಳನ್ನು ಸ್ವೀಕರಿಸಲಿಲ್ಲ, ಈ ವಾಕ್ಯಗಳನ್ನು ಸ್ವೀಕರಿಸಲಿಲ್ಲ. ಅಂದರೆ ಅರ್ಥ ಅವರು ಇದು ತಪ್ಪು ಹೇಳಿಕೆಗಳು ಅಂತ ಹೇಳಿ ಪ್ರಸ್ತಾಪ ಮಾಡಿದರು. ಯುಕ್ಲಿಡ್ ಅನ್ನೋ ವಿಜ್ಞಾನಿ, ಯುಕ್ಲಿಡ್ ಅನ್ನೋ ಗಣಿತ ಶಾಸ್ತ್ರಜ್ಞ ಈ ಬಿಂದು ರೇಖೆ ಸಮತಲಗಳನ್ನು ವ್ಯಾಖ್ಯಾನ ಮಾಡಿದರು, ವ್ಯಾಖ್ಯಾನ ರೂಪದಲ್ಲಿ ವಿವರಿಸಿದ್ರು. ಅರ್ಥ ಆಯ್ತಾ ಹೇಳಿದ್ದು? ವ್ಯಾಖ್ಯೆಗಳ ಮೂಲಕ ವಿವರಣೆ ಕೊಟ್ಟರು. ಏನು ಕೊಟ್ಟರು? ಬಿಂದು ಅನ್ನೋದನ್ನು ಭಾಗ ಮಾಡೋಕ್ಕಾಗಲ್ಲ, ರೇಖೆ ಅನ್ನೋದು ಅಗಲರಹಿತ ಉದ್ದ ಅಂತ ಕೇಳಿದ್ರು. ಸಮತಲ ಅಂದರೆ ವಸ್ತುವಿನ ಮೇಲ್ಮೈ ಸಮತಟ್ಟಾಗಿದ್ದರೆ ಅದನ್ನು ಸಮತಲ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದರು, ವಾಕ್ಯದ ರೂಪದಲ್ಲಿ ವಿವರಿಸಿದರು. ಆದರೆ ಇನ್ನು ಕೆಲವು ಗಣಿತ ಶಾಸ್ತ್ರಜ್ಞರು ಇದನ್ನು ಒಪ್ಪಲಿಲ್ಲ, ಇದನ್ನು ಒಪ್ಪಲಿಲ್ಲ. ಆದ್ದರಿಂದ ಈ ಮೂರು ಪದಗಳು ಅಂದರೆ ಬಿಂದು, ರೇಖೆ, ಸಮತಲ, ಇವನ್ನ ವ್ಯಾಖ್ಯಾನ ಇಲ್ಲದ ಪದ ಅಂತ ಕರೆದ್ರು ಉಳಿದವರು. ವ್ಯಾಖ್ಯಾನವಿಲ್ಲದ ಪದಗಳು ಅಂತ ಹೇಳಿ ಕರೆದ್ರು. ನೆನ್ಪಿಟ್ಕೊಳ್ರಿ, ಯುಕ್ಲಿಡ್ನ ವ್ಯಾಖ್ಯಾನವನ್ನು ಒಪ್ಪದೇ ಇರೋದ್ರಿಂದ ಅವರೆಲ್ಲ ಸೇರಿ ಏನು ಮಾಡಿದ್ರು, ಈ ಪದಗಳನ್ನು ವ್ಯಾಖ್ಯಾನ ಇಲ್ಲದ ಪದಗಳು ಅಂತ ಹೇಳಿ ಒಪ್ಪಿದ್ರು. ಅರ್ಥ ಆಯ್ತಲ್ಲ? ಈಗ ಮುಂದೋಗೋಣ. ಫಸ್ಟ್ ಇದು ಅರ್ಥ ಆಯ್ತಾ? ಯುಕ್ಲಿಡ್ ಯಾರು ಅಂತ ಕರೀತಾಯಿತ್ತು, ಯುಕ್ಲಿಡ್ ಯಾವ್ಯಾವ ಪದಗಳನ್ನು ವ್ಯಾಖ್ಯಾನ ಮಾಡಿದ ಅಂತ ಗೊತ್ತಾಯಿತು. ಹಾಗೆಯೇ ಉಳಿದ ಗಣಿತ ಶಾಸ್ತ್ರಜ್ಞರು ಅದನ್ನು ಒಪ್ಪಲಿಲ್ಲ, ಆದ್ದರಿಂದ ವ್ಯಾಖ್ಯಾನವಿಲ್ಲದ ಪದಗಳು ಅಂತ ಹೇಳಿ ಕರ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಿಮಗೆ ಎರಡು ಅಂಶಗಳು ಬರ್ತವೆ, ಎರಡು ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು. ಸ್ವಯಂ ಸಿದ್ಧಗಳು ಅಂತ ಹೇಳಿ ಬರುತ್ತೆ, ಎರಡನೇದು ಆಧಾರ ಪ್ರತಿಜ್ಞೆ ಅಂತ ಬರುತ್ತೆ. ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆ ಅಂತ ಹೇಳಿ ಎರಡು ವಿಷಯಗಳ ಬಗ್ಗೆ ನೀವು ವಿವರವಾಗಿ ತಿಳ್ಕೊಳ್ಬೇಕಾಗಿದೆ. ಫಸ್ಟ್, ನೀವು ಆಧಾರ ಪ್ರತಿಜ್ಞೆ ಮತ್ತು ಸ್ವಯಂ ಸಿದ್ಧ ಅಂದರೆ ಸ್ಪಷ್ಟವಾಗಿ ಸಾರ್ವತ್ರಿಕ ಸತ್ಯಗಳು, ಆದರೆ ಅವುಗಳನ್ನು ಸಾಧಿಸಲಿಲ್ಲ. ನೋಡಿ, ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಇವು ಸತ್ಯ ಸಂಗತಿಗಳು ಆದರೆ ಇವನ್ನು ಸಾಧಿಸಲಿಲ್ಲ. ಉದಾಹರಣೆಗೆ, ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳನ್ನು ಎಳೆಯಬಹುದು ಅಂತ ನಾವು ಸತ್ಯಸಂಗತಿಯನ್ನು ಒಪ್ಕೊಳ್ತೀವಿ, ಆದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಹೋಗಲಿಲ್ಲ. ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅರ್ಥ ಆಯ್ತಾ? ಈಗ ಸ್ವಯಂ ಸಿದ್ಧಗಳು ಯಾವುವು ಅಂತ ತಿಳ್ಕೊಳ್ಬೇಕು, ಹಾಗೆಯೇ ಆಧಾರ ಪ್ರತಿಜ್ಞೆಗಳು ಯಾವುವು ಅಂತ ತಿಳ್ಕೊಳ್ಬೇಕು. ನಾನು ಒಂದು ಕಡೆ ಸ್ವಯಂ ಸಿದ್ಧಗಳನ್ನು ಬರಿತೀನಿ, ಇನ್ನೊಂದು ಕಡೆ ಆಧಾರ ಪ್ರತಿಜ್ಞೆಗಳನ್ನು ಬರೀತಾ ಹೋಗ್ತೀನಿ, ಆಮೇಲೆ ವಿವರಣೆ ಮಾಡೋಣ. ಅರ್ಥ ಆಯ್ತಾ ಹೇಳಿದ್ದು? ಒಂದು ಕಡೆ ಸ್ವಯಂ ಸಿದ್ಧಗಳು ಯಾವುವು ಅಂತ ಬರಿತೀನಿ, ಇನ್ನೊಂದು ಕಡೆ ಆಧಾರ ಪ್ರತಿಜ್ಞೆಗಳು ಯಾವುವು ಅಂತ ಬರಿತೀನಿ. ಇವೆಲ್ಲವೂ ಸಾರ್ವತ್ರಿಕವಾಗಿ ಸತ್ಯದ ಪದಗಳು, ಆದರೆ ಅವುಗಳನ್ನು ಸಾಧಿಸಿಲ್ಲ. ಸ್ವಯಂ ಸಿದ್ಧಗಳು ಯಾವುವು ಅಂತ ನೋಡೋಣ. ಈಗ ಒಂದೇದು, ಒಂದು ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಎ ಈಕ್ವಲ್ಸ್ ಬಿ ಆದರೆ
B equals C आगे, A equals B मत्तु, B equals C आधागा, A equals C आगुत्तुदे. नोडि, ಒಂದಕ್ಕೊಂದು ಸಮವಾಗಿರುವ ಅಂಶಗಳು ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಎರಡನೇದು ಸಮವಾಗಿರುವ ಅಂಶಗಳಿಗೆ ಬರ್ಕೊಳ್ಳ್ರಿ ನೋಡಿ, ಫಸ್ಟ್ ಸ್ವಯಂ ಸಿದ್ಧಗಳನ್ನು ಬರ್ಕೊಳ್ಳ್ರಿ. ಒಂದನೇದು ಒಂದೇ ಅಂಶಕ್ಕೆ ಸಮವಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಎರಡನೇದು ಸಮವಾಗಿರುವ ಅಂಶಗಳನ್ನು ಕೂಡಿದಾಗ ಮೊತ್ತಗಳು ಸಹ ಏನಾಗಿರ್ತವೆ, ಸಮವಾಗಿರುತ್ತವೆ. ಸಮವಾಗಿರುವ ಅಂಶಗಳನ್ನು ಕೂಡಿದಾಗ ಪ್ಲಸ್, ಇದು ಎರಡನೇದು. ಮೂರನೇದು ಸಮಾನ ಅಂಶಗಳನ್ನು ಕಳೆದಾಗ ಉಳಿದ ಭಾಗಗಳು ಸಮನಾಗಿರುತ್ತವೆ. ನೋಡಿ, ಕೂಡಿದ್ರೂ ಸಮ ಆಗಿರುತ್ತೆ, ಕಳೆದ್ರೂ ಸಮ ಆಗಿರುತ್ತೆ. ನೆನ್ಪಿಟ್ಕೊಳ್ರಿ, ಇವೆಲ್ಲ ಸತ್ಯ ಸಂಗತಿಗಳು. ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಇವು ಸತ್ಯ ಸಂಗತಿಗಳಿವು. ಅರ್ಥ ಆಯ್ತಾ ಹೇಳಿದ್ದು? ಅದರಿಂದ ನೋಡಿ, ಒಂದಕ್ಕೊಂದು ಸಮನಾದ ಅಂಶಗಳನ್ನು ಕೂಡಿದ್ರೂ ಸಮ ಆಗಿರ್ತವೆ, ಕಳೆದ್ರೂ ಸಹ ಸಮವಾಗಿರುತ್ತವೆ. ನಾಲ್ಕನೇದು ಒಂದನ್ನೊಂದು ಐಕ್ಯವಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ನಿಮ್ಮ ಬುಕ್ಸಲ್ಲಿದೆ, ನೀವು ಕ್ಲೀನಾಗಿ ಓದ್ಕೊಳ್ಬೇಕು. ಮನೆ ಹೋಗಿ ಓದ್ಕೊಂಡು ಅದನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಬೇಕು, ಕಲಿಬೇಕು. ಸ್ವಯಂ ಸಿದ್ಧಗಳನ್ನು ಬರೆಯಿರಿ. ಒಟ್ಟು 7 ಸ್ವಯಂ ಸಿದ್ಧಗಳಿವೆ. ಎಷ್ಟಿದ್ದಾವೆ? 7 ಸ್ವಯಂ ಸಿದ್ಧಗಳು. ಪರೀಕ್ಷೆಯಲ್ಲಿ ಯಾವುದಾದ್ರೂ 5 ಸ್ವಯಂ ಸಿದ್ಧಗಳನ್ನು ಬರೆಯಿರಿ ಅಂತ ಕೇಳಿದಾಗ ನೀವು ಬರಿಬೇಕು. ಮೂರಾಯಿತು, ನಾಲ್ಕನೇದು ಒಂದರಲ್ಲೊಂದು ಐಕ್ಯವಾಗುವ ಅಂಶಗಳು ಒಂದಕ್ಕೊಂದು ಸಮ, ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಇದು ನೋಡಿ, ಪೂರ್ಣವು ಅದರ ಭಾಗಕ್ಕಿಂತ ದೊಡ್ಡದು. ಹೀಗೆ ಬರೀತೀವಿ. ಈಗ ಇದೊಂದು ರೇಖೆ, ಪೂರ್ಣ ಒಂದು ಭಾಗ ಮಾಡಿ, ಅದಕ್ಕಿಂತ ಇದು ದೊಡ್ಡತಾನೆ. ಹಾಗಾಗಿ ಈಗೊಂದು ವೃತ್ತ ಬರೀತೀವಿ, ಒಂದು ಭಾಗ ಮಾಡ್ತೀವಿ. ಈ ಪೂರ್ಣ ಅನ್ನೋದು ಭಾಗಕ್ಕಿಂತ ದೊಡ್ಡದು. ನೆಕ್ಸ್ಟ್ ಆರನೇದು, ಒಂದೇ ಅಂಶದ ದುಪ್ಪಟ್ಟು ಅಂಶಗಳು ಸಹ ಒಂದಕ್ಕೊಂದು ಸಮವಾಗಿರ್ತವೆ. ಏಳನೇದು ಒಂದೇ ಅಂಶಗಳು ಅರ್ಧದಷ್ಟಿರುವ ಅಂಶಗಳು ಒಂದಕ್ಕೊಂದು ಸಮ. ಹೀಗೆ 7 ಸ್ವಯಂ ಸಿದ್ಧಗಳು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇವೆಲ್ಲ ಸತ್ಯ ಸಂಗತಿಗಳು, ಆದರೆ ಇವನ್ನ ಸಾಧನೆ ಮಾಡಲಿಕ್ಕೆ ಹೋಗಲಿಲ್ಲ. ಅರ್ಥ ಆಯ್ತಾ? ಈಗ ನೆಕ್ಸ್ಟು ಆಧಾರ ಪ್ರತಿಜ್ಞೆ ಹೋಗೋಣ. ನಾನು ಈಗ ಹೇಳಿದಾಗೆ ಎಷ್ಟು ಸ್ವಯಂ ಸಿದ್ಧಗಳಿದ್ದಾವೆ? 7 ಸ್ವಯಂ ಸಿದ್ಧಗಳಿದ್ದಾವೆ. ಆ 7 ಸ್ವಯಂ ಸಿದ್ಧಗಳನ್ನು ನೀವು ಏನು ಮಾಡಬೇಕು, ನೋಟ್ಸಲ್ಲಿ ಬರ್ಕೊಂಡು ಕಲಿಬೇಕು. ಏನು ಮಾಡಬೇಕು? ಕಲಿಬೇಕು. ಪರೀಕ್ಷೆಗೆ ಕೇಳೇ ಕೇಳ್ತಾರೆ, ಸ್ವಯಂ ಸಿದ್ಧಗಳನ್ನು ಬರೆಯಿರಿ ಅಥವಾ ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ ಅಂತ ಹೇಳಿ. ನೆಕ್ಸ್ಟ್ ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು ಯಾವುವು ಅಂತ ನಾನು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು ಒಂದೇದು ಯಾವುದು ಅಂತ ನೋಡೋಣ. ಈಗ ಒಂದೇ ಆಧಾರ ಪ್ರತಿಜ್ಞೆ ನೋಡಿ, ಒಂದು ಬಿಂದು ಇಲ್ಲಿದೆ, ಇಲ್ಲೊಂದು ಬಿಂದಿದೆ, ಇಲ್ಲೊಂದು ಬಿಂದಿದೆ, ಅಥವಾ ಇಲ್ಲೊಂದು ಬಿಂದಿದೆ.
ಎಷ್ಟಾರು ಬಿಂದುಗಳನ್ನು ಗುರುತು ಮಾಡ್ತೀವಿ? ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದೇ ಒಂದು ರೇಖೆಯನ್ನು ಎಳೆಯಬಹುದು. ನೋಡಿ, ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ರೇಖೆ ಎಳಿಬೋದು? ಒಂದು ರೇಖೆ ಎಳಿಬೋದು. ಒಂದು ಬಿಂದುವಿನಿಂದ ಒಂದು ಇನ್ನೊಂದಕ್ಕೆ ಒಂದು ರೇಖೆ ಎಳಿಬೋದು. ಅರ್ಥ ಆಯ್ತಾ? ಈಗ ಸುಲಭ ಇದೆ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ನೋಡಿ ಹೀಗೆ ಒಂದೇ ರೇಖೆಯನ್ನು ಎಳೆಯಬಹುದು. ಎರಡನೇದು, ಒಂದೇದು ಅರ್ಥ ಆಯ್ತಲ್ಲ, ಚಿತ್ರ ಬರ್ಕೊಳ್ಬೇಕು. ಎರಡನೇ, ಈಗ ಒಂದು ಇದೊಂದು ರೇಖಾಖಂಡ ಅಂತ್ಯಗೊಂಡಿದೆ. ಇದೊಂದು ರೇಖಾಖಂಡ ಅಂತ್ಯಗೊಂಡಿದೆ ಅಂದರೆ ಅಲ್ಲಿ ಸ್ಟಾಪ್ ಆಗಿದೆ, ಮುಂದೆ ಹೋಗಿಲ್ಲ. ಅಲ್ಲಿ ಬಿಂದುವಿನ ಬಿಂದು ತೋರಿಸಿದ್ವಿ ನಾವು ಅಂತ್ಯದಲ್ಲಿ. ಕಿರಣ ರೇಖೆ ತೋರಿಸಿದ್ರೆ ಅದು ಮುಂದೆ ಹೋಗಿದೆ ಅಂತ ಅರ್ಥ. ಈ ರೇಖಾಖಂಡವನ್ನು ನಾವು ಎರಡೂ ಕಡೆ ವೃದ್ಧಿಸಬಹುದು. ಎರಡೂ ಕಡೆ ಏನು ಮಾಡ್ಬೋದು? ವೃದ್ಧಿಸ್ಬೋದು ಅಂದರೆ ಎಳಿಬಹುದು. ಹೀಗೆ ಅಂತ್ಯಗಂಡ ರೇಖಾಖಂಡವನ್ನು ಎರಡೂ ಬದಿಯಲ್ಲಿ ನಾವು ವೃದ್ಧಿಸಬಹುದು. ಹೋಗತ್ತೆ, ಇದು ಎರಡನೇದು. ಮೂರನೇದು, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ನೋಡಿ, ಒಂದು ಕೇಂದ್ರದಿಂದ ತ್ರಿಜ್ಯವನ್ನು ತಗೊಂಡು ನಾವು ಒಂದು ವೃತ್ತವನ್ನು ಎಳೆಯಬಹುದು. ಕರೆಕ್ಟ್ ಅಲ್ಲ? ಒಪ್ಪಲೇಬೇಕು ಇವನ್ನೆಲ್ಲ. ಅದಕ್ಕೆ ಹೇಳಿದ್ದು ಸತ್ಯ ಸಂಗತಿಗಳು ಅಂತ. ಇವೆಲ್ಲ ಎಂಥ ಸಂಗತಿಗಳು? ಸತ್ಯ ಸಂಗತಿಗಳು. ಒಂದು ಕೇಂದ್ರ ಬಿಂದುವಿನಿಂದ ತ್ರಿಜ್ಯವನ್ನು ತಗೊಂಡು ನಾವು ನಿರ್ದಿಷ್ಟವಾದ ತ್ರಿಜ್ಯವನ್ನು ತಗೊಂಡು ಏನನ್ನು ರಚಿಸ್ಬೋದು? ವೃತ್ತವನ್ನು ರಚಿಸಬಹುದು. ಇದು ಮೂರನೇದು. ನಾಲ್ಕನೇದು, ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಲಂಬಕೋನ ಇದು ಲಂಬಕೋನ. ಲಂಬಕೋನ ಅಂದರೆ ಎಷ್ಟು ಡಿಗ್ರಿ ಹೇಳಿ? ಲಂಬಕೋನ ಅಂದರೆ ಎಷ್ಟು ಡಿಗ್ರಿ? 90 ಡಿಗ್ರಿ. 90 ಡಿಗ್ರಿ ಅಂದರೆ ನೇರವಾಗಿರತ್ತೆ. ಅವೆಲ್ಲ ಸಮ ನೋಡಿ, ಇದು ಸಮ ಇರುತ್ತೆ, ಇದು ಸಮ ಇರುತ್ತೆ, ಇದು ಸಮ ಇರುತ್ತೆ. 90 ಡಿಗ್ರಿ ಅಂದರೆ ಏನಾಗಿರುತ್ತೆ? ಸಮ ಆಗಿರುತ್ತೆ ಲಂಬಕೋನ. ಅದೇ ಬೇಕಾದ್ರೆ ನೋಡಿ, ಲಘು ಕೋನಗಳು ಸಮವಾಗಿರುತ್ತವೆ ಅಂತ ಹೇಳಿಕೆ ಕೊಟ್ಟರೆ ಅದು ತಪ್ಪಾಗತ್ತೆ. ಯಾಕೆಂದರೆ ಲಘು ಕೋನ 60 ಡಿಗ್ರಿನೂ ಇರ್ಬೋದು, 70 ಡಿಗ್ರಿನೂ ಇರ್ಬೋದು, 10 ಡಿಗ್ರಿ ಇರ್ಬೋದು, 20 ಡಿಗ್ರಿ ಇರ್ಬೋದು, 30 ಡಿಗ್ರಿ ಇರ್ಬೋದು, ಎಷ್ಟಾದರೂ ಇರಬಹುದು. ಅರ್ಥ ಆಯ್ತಲ್ಲ? ಹಾಗಾಗಿ ಎಲ್ಲ ಲಘು ಕೋನಗಳು ಸಮ ಇರ್ತವೆ ಅಂತ ಒಪ್ಪಕ್ಕಾಗಲ್ಲ ನೋಡಿ. ಆದರೆ ಎಲ್ಲ ಅಧಿಕ ಕೋನಗಳು ಸಮವಾಗಿರ್ತವೆ ಅಂದರೆ ಒಪ್ಪಕ್ಕಾಗಲ್ಲ. ಎಲ್ಲ ಸರಳ ಅಧಿಕ ಕೋನಗಳು ಸಮವಾಗಿರ್ತವೆ ಅಂತ ಹೇಳಿ ಒಪ್ಪಕ್ಕಾಗಲ್ಲ. ಆದರೆ ಎಲ್ಲ ಲಂಬ ಕೋನಗಳು ಸಮ ಆಗಿರ್ತವೆ. ಎಲ್ಲ ಲಂಬ ಕೋನ ಅಂದರೆ ಎಲ್ಲವೂ 90 ಡಿಗ್ರಿ ಇರ್ತವೆ ಅಂತ ಅರ್ಥ. ಎಲ್ಲವೂ ಎಷ್ಟು ಡಿಗ್ರಿ ಇರ್ತವೆ? 90 ಡಿಗ್ರಿ ಇರ್ತವೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಐದನೇ, ಇದು
ಈಗ ಎರಡು ಸರ್ ಆರನೇ ಮಾಡೋಣ ಅದು ಐದನೇ ಐದನೇದು ಎರಡು ಸರಳ ರೇಖೆಗಳನ್ನ ಇದೊಂದು ಸರಳ ರೇಖೆ ಇದೊಂದು ಸರಳ ರೇಖೆ ಇದು ಇನ್ನೊಂದು ಸರಳ ರೇಖೆ ಛೇದಿಸಿದರೆ ಇನ್ನೊಂದು ಸರಳ ರೇಖೆ ಛೇದಿಸಿದರೆ ಇಲ್ಲಿ ಪಾರ್ಶ್ವಕೋನಗಳು ಉಂಟಾಗುತ್ತವೆ ಎಂಥ ಕೋನಗಳು ಉಂಟಾಗ್ತವೆ ಪಾರ್ಶ್ವಕೋನಗಳು ಉಂಟಾಗ್ತವೆ ಆ ಎರಡು ಪಾರ್ಶ್ವಕೋನಗಳು ಉಂಟಾಗ್ತವೆ ಆ ಎರಡು ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ 180 ಡಿಗ್ರಿ ಇರುತ್ತೆ ಸರಳ ಕೋನ ಆಗುತ್ತೆ ಸರಳ ಕೋನ ಆಗುತ್ತೆ ಇದು ನೀವು ತಿಳ್ಕೊಳ್ಬೇಕಾಗಿರೋದು ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದರೆ ಅಲ್ಲಿ ಎರಡು ಪಾರ್ಶ್ವಕೋನಗಳು ಉಂಟಾಗುತ್ತವೆ ಆ ಎರಡು ಪಾರ್ಶ್ವಕೋನಗಳ ಒಟ್ಟು ಮೊತ್ತ ಎಷ್ಟಾಗಿರುತ್ತೆ 180 ಡಿಗ್ರಿ ಆಗಿರುತ್ತದೆ ಈಗ ನಿಮಗೆ ನೋಡಿ ಅಭ್ಯಾಸದಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವನ್ನು ತಪ್ಪು ಸರಿನು ಅಂತ ಹೇಳಬೇಕು ನೋಡಿ ಆಧಾರ ಪ್ರತಿಜ್ಞೆಗಳು ಏನಿದ್ದಾವೆ ಸ್ವಯಂ ಸಿದ್ಧಗಳು ಏಳಿದ್ದಾವೆ ಇವನ್ನು ಅಷ್ಟೇ ಕಲ್ತ್ಕೊಳ್ಬೇಕು ಆಧಾರ ಪ್ರತಿಜ್ಞೆಗಳನ್ನು ಚಿತ್ರಸಹಿತ ವಿವರಿಸ್ಬೇಕು ಪರೀಕ್ಷೆಯಲ್ಲಿ ಕೇಳಿದಾಗ ಐದು ಆಧಾರ ಪ್ರತಿಜ್ಞೆಗಳನ್ನು ಬರೀರಿ ಅಂತ ಕೊಟ್ಟಾಗ ನೀವೇನು ಮಾಡಬೇಕು ಚಿತ್ರಸಹಿತ ವಿವರಿಸಬೇಕು ಈಗ ಅಭ್ಯಾಸಕ್ಕೆ ಹೋಗೋಣ ಅಭ್ಯಾಸ 2.1 ನೋಡಿ ಬುಕ್ಸ್ ಓಪನ್ ಮಾಡಿ ಎಲ್ಲರ ಓಪನ್ ಮಾಡಿದ್ರ ಪೇಜ್ ನಂಬರ್ 34 ಅಭ್ಯಾಸ 2.1 ತೆಗಿರಿ ಅಲ್ಲಿ ಕೆಲವು ಒಂದೇ ಮೇನ್ ಕ್ವೆಶನಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಕೇಳಿದ್ದಾರೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಪಾಯಿಂಟ್ ಒಂದು ನೋಡಿ ಒಂದನೇದು ಓದ್ತೀನಿ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುವುದು ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುವುದು ತಪ್ಪು ಸರಿ ತಪ್ಪು ಅನೇಕ ಬಿಂದು ಸರಳ ರೇಖೆಗಳು ಹಾದು ಹೋಗ್ತವೆ ಇದೊಂದು ಬಿಂದು ಒಂದೇ ಸರಳ ರೇಖೆ ಹಾದು ಹೋಗುತ್ತಾ ನೋಡಿ ಅನೇಕ ಎರಡನೇ ಒಂದು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ ಎರಡು ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ ತಪ್ಪು ಎರಡು ಪ್ರತ್ಯೇಕ ರೇಖೆಗಳು ಆಗಲೇ ಹೇಳಿದಾಗೆ ಒಂದೇ ಒಂದು ಹೋಗುತ್ತೆ ಅಪರಿಮಿತ ಹೋಗಲ್ಲ ಅಪರಿಮಿತ ಅಂದರೆ ಒಂದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಮೂರನೇದು ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಎರಡು ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಸರಿ ಇದು ಎರಡು ವೃತ್ತಗಳ ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮ ಆಗಿರ್ತವೆ ಅದು ಸರಿ
ಮೂರನೇದು ಚಿತ್ರ ನೋಡಿ ಹೇಳ್ರಿ. ಮೂರನೇದು ಸಹ ಸರಿ. ಈಗ ನೀವು ಅಭ್ಯಾಸದಲ್ಲಿ ಇರೋವನ್ನೆಲ್ಲ ಏನು ಮಾಡಬೇಕು, ನೋಟ್ಸಿಗೆ ಬರ್ಕೊಳ್ಬೇಕು. ನಾಳೆ ನೋಟ್ಸ್ ತಂದು ತೋರಿಸ್ಬೇಕು. ನೋಟ್ಸ್ ತಂದು ಏನು ಮಾಡಬೇಕು, ತೋರಿಸ್ಬೇಕು. ನೋಡಿ, ಇವನ್ನ ತ್ರಿಜ ಸೇಮ್ ಇರ್ತವೆ ಅಂತ ಹೇಳ್ತಾರೆ. ವೃತ್ತಗಳು ಸಹ ಏನಾಗಿರ್ತವೆ, ಅವಾಗ ಸಮ ಇರ್ತವೆ. ತ್ರಿಜ್ಯ ಸಮ ಇದ್ದರೆ ವೃತ್ತಗಳು ಸಹ ಏನಾಗಿರ್ತವೆ, ಸಮ ಆಗಿರ್ತವೆ. ಅರ್ಥ ಆಯ್ತಾ? ಈಗ ಇದಿಷ್ಟು ನೀವು ನೋಡಿ, ಈ ಒಂದು ಅಧ್ಯಾಯದಲ್ಲಿ ನೀವು ಇಷ್ಟು ಅಂಶಗಳನ್ನು ತಿಳ್ಕೊಂಡ್ರಿ. ಮೊದಲನೇದು ಯೂಕ್ಲಿಡ್ ಯಾರು ಅಂತ ಹೇಳಿ, ಯೂಕ್ಲಿಡ್ ಯಾರು ಅಂತ ತಿಳ್ಕೊಂಡ್ರಿ. ಹಾಗೆಯೇ ಯೂಕ್ಲಿಡ್ಡು ಪ್ರಪ್ರಥಮವಾಗಿ ಮೂರು ಪದಗಳನ್ನು ವ್ಯಾಖ್ಯಾನ ಮಾಡ್ತಾರೆ. ಆ ಮೂರು ಪದಗಳು ಯಾವುವು? ಬಿಂದು, ರೇಖೆ ಮತ್ತು ಸಮತಲ. ವ್ಯಾಖ್ಯಾನ ಮಾಡಿದರೆ ಇನ್ನು ಕೆಲವು ಬೇರೆ ಗಣಿತಶಾಸ್ತ್ರಜ್ಞರು ಅವುಗಳನ್ನು ಒಪ್ಪಲಿಲ್ಲ, ಅವುಗಳನ್ನು ಏನು ಒಪ್ಪಲಿಲ್ಲ. ಆದ್ದರಿಂದ ಈ ಮೂರು ಪದಗಳನ್ನು ವ್ಯಾಖ್ಯಾನವಿಲ್ಲದ ಪದಗಳು ಅಂತ ಹೇಳಿ ಕರೆದ್ರು. ಏನಂತ ಕರೆದ್ರು? ವ್ಯಾಖ್ಯಾನವಿಲ್ಲದ ಪದಗಳು ಅಂತ ಹೇಳಿ ಕರೆದ್ರು. ನೆಕ್ಸ್ಟ್ ಸ್ವಯಂ ಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳ ಬಗ್ಗೆ ತಿಳ್ಕೊಂಡ್ರಿ. ಸ್ವಯಂ ಸಿದ್ಧಗಳು ಆರಿರ್ತವೆ. ಇವೆಲ್ಲ ಸತ್ಯ ಸಂಗತಿಗಳು, ಸತ್ಯ ಸಂಗತಿಗಳು. ಆದರೆ ಇವನ್ನ ಸಾಧಿಸಲಿಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಆಧಾರ ಪ್ರತಿಜ್ಞೆಗಳು ಎಷ್ಟಿದ್ದಾವೆ? ಐದಿದ್ದಾವೆ. ಇವು ಸಹ ನಾವು ಚಿತ್ರದ ಸಹಿತ ಸಾಧಿಸಿದ್ದೀವಿ, ತೋರಿಸಿದ್ದೀವಿ. ಚಿತ್ರದ ಸಹಿತ ಏನು ಮಾಡಿದ್ದೀವಿ? ತೋರಿಸಿದ್ದೀವಿ. ಹಾಗೆ ಇವುಗಳನ್ನೆಲ್ಲ ನೀವೇನು ಮಾಡಬೇಕು? ಕಲ್ತ್ಕೊಂಡು ಪರೀಕ್ಷೆಗೆ ಬರ್ಕೊಳ್ಬೇಕು. ಇಲ್ಲಿಗೆ ಈ ಅಧ್ಯಾಯ ಮುಗೀತಿದ್ದು ಇಷ್ಟೇ, ಗೊತ್ತಾಯ್ತಾ? ಮುಂದಿನ ಅಧ್ಯಾಯ, ಮೂರನೇ ಅಧ್ಯಾಯ, ರೇಖೆಗಳು ಮತ್ತು ಕೋನಗಳು, ರೇಖೆಗಳು ಮತ್ತು ಕೋನಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ರೇಖೆಗಳು ಮತ್ತು ಛೇದಿಸುವ ರೇಖೆಗಳು ಮತ್ತು ಓಕೆ. ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ನಾಳೆ ನೋಡಿ, ಹೋಮ್ವರ್ಕಲ್ಲಿ ನಿಮ್ಮ ನೋಟ್ಸಲ್ಲಿ ಇವೆಲ್ಲವೂ
ಇರಬೇಕು. ಈಗೇನು ಬೋರ್ಡ್ ಮೇಲೆ ಪಾಯಿಂಟ್ಸ್ ಅನ್ನು ಬರದೆ ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆಯಲ್ಲಿ ಇವೆಲ್ಲವೂ ಇರಬೇಕು.